ಒಳ್ಳೆ ಅನಿಲ ತುಂಬಿದ 16 ಗಾಲಿಯ ಗಾಡಿಗಳಿಲ್ವಾ? ಅದು ಬಂದಾಗ ಆಯ್ತು. ನಾನು ಗೊತ್ತುಂಟಾ, ಇಷ್ಟು ಹೊತ್ತಿನಲ್ಲಿ ನಿನ್ನ ನಾವು ಕರೀಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕರೀದೆ ಹೋಗಿದ್ರೆ ವೇದಿಕೆಗೆ ನಿನಗೆ ಆಚೆಲ್ಲ ಹುಚ್ಚಿ ಹಿಡಿದ ದೇವರನೇ ಅಲ್ಲ. ನಿನ್ನ ವರ್ಷದ ಹುಚ್ಚನ ಪಟ್ಟ ನೀ ಮತ್ತೊಬ್ಬರಿಗೆ ಬಿಟ್ಟು ಕೊಡೋದೇ ಇಲ್ಲ. ನಿತ್ಕಾದ ಯಾರೇ ಹುಚ್ಚ ನನಗೆ ಗೊತ್ತಾಯ್ತು. ಏನು ನವರತ್ನ ಖಚಿತವಾದ ಹಾರ ಇದ್ದರು, ಪದಕ ಇಲ್ಲದಿದ್ರೆ ಶೋಭೆ ಇಲ್ಲ. ಹಾಗೆ ನೀವೆಷ್ಟೇ ಜನ ಇದ್ದರು, ನಾನಿಲ್ಲದೆ ಇದ್ರೆ ನಿಮಗೊಬ್ಬರಿಗೂ ಬಲವೇ ಇಲ್ಲ. ಚಂದ್ರಮುಖಿ, ದೊಡ್ಡ ದೊಡ್ಡ ನಿರೀಕ್ಷೆ ಮಾಡ್ಕೊಳ್ಬೇಡ. ಎಲ್ಲ ಗೊತ್ತು, ಎಲ್ಲ ಸೋತು ಹೋದ್ರೆ ಅಲ್ಲ. ಈಗ ಮಲ್ಲ ಪೀಠಕ್ಕೆ ಸೂರ್ಯ ಸಿಕ್ಕಿ ಎನ್ನುವ ಹೆಣ್ಣು ಬಂದಿದ್ದಾಳೆ, ಅದು ಗೊತ್ತು. ಹೆಣ್ಣಾದ ಅವಳ ತಲೆಗೆ ಹೆಣ್ಣಾದ ನೀನೇ ಕಿರೀಟ ಇಡಬೇಕು ಅಂತ ರಾಜಗುರುಗಳ ಆದೇಶ ಆಗಿದೆ. ಸರಿಯಾಗಿ ಹೇಳಿದ್ದಾರೆ ರಾಜಗುರುಗಳು. ಅಲ್ಪಮತಿಗಳಂತ ನಿಮ್ಮ ತಲೆಗೆ ಹೊಳೆಯದೇ ಇದ್ದದ್ದು ಗುರುಗಳಿಗೆ ಮಾತ್ರ ನನ್ನ ಯೋಗ್ಯತೆ ಅರ್ಥವಾಗಿದೆ. ನಾನೇ ಕಿರೀಟ ಇಡಬೇಕು. ಯಾಕೆ ಹೇಳು? ಹೇಳು. ನಂದೀಗ ಮುಂದುವರಿದ ಭಾಗ. ನನ್ನ ಕೈ ಅಂದ್ರೆ ಅದು ಅಮೃತ ಹಸ್ತಗಳು. ನಾನಿಟ್ಟರೆ ಮಾತ್ರ ಶೋಭೆ ಗೌರವ. ರಾಯರೇ, ಏನ್ ಹೇಳ್ತೀನಿ? ಹೌದು ಚಂದ್ರಮುಖಿ, ನೀನ್ ಇಲ್ಲದೆ ಇದ್ರೆ ಈ ರಂಗಕ್ಕೊಂದು ಶೋಭೆ ಇಲ್ಲ. ನೀನ್ ಇಲ್ಲದೆ ಇದ್ರೆ ಈ ರಂಗಕ್ಕೊಂದು ಭಾರ ಇಲ್ಲ ನೋಡು. ಈ ಭೂಮಿಗೆ ಭಾರ, ಮೌಲ್ಯವುಳ್ಳವಳು. ನಿಜವಾಗಿಯೂ ಭಾರ ಹೊರುವುದಕ್ಕೆ ಈ ಭಾರತ ಈ ಪುರದಲ್ಲಿ ಇರುವಂತ ಏಕೈಕ ಭಾಗ್ಯ ಭಾರತಿ ಅಂತ ಹೇಳಿದ್ರೆ ಅದು ನೀನೊಬ್ಬಳು ಮಾತ್ರ. ಭಾರ ಹೊರುವುದು ಕತ್ತಿ ಅಲ್ವಾ ಸ್ವಾಮಿ? ತೆಂಕು ಬಡಗಿನಲ್ಲಿ ಪಿಂಕದ ರಾಣಿಯಾಗಿ ಮೆರೆದವಳು ನೀನು. ಪ್ರಸಕ್ತ ಪ್ರಪಂಚದಲ್ಲಿ ನಿನಗೆ ಪ್ರತಿಸ್ಪರ್ಧಿಯಾದವರು ಮತ್ತೊಬ್ಬರು ಯಾರಾದರೂ ಇದ್ದಾರೆ ಹೇಳು? ಯಾರು ಇಲ್ಲವೇ ಇಲ್ಲ. ನಿನ್ನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ರೆ, ಪಂಕದೆ ಕೊನರದೆ ಲಂಕೆಯೊಳು ಸಿಲುಕದೆ ಪಂಕಜಮುಖಿಯಾದಂತಹ ಸೀತೆಯನ್ನೂ ಕಂಡು ಬರುವ ಸಾಹಸ ತೋರುವುದಿದ್ರೆ ಅದು ನೀನೊಬ್ಬಳು ಮಾತ್ರ ನೋಡು. ನೀನೇ ಕಲಿ ಹನುಮಿ ನಮ್ಮ ಬರೋಳು, ನೀನೇ ಕಲಿ ಹನುಮಿ. ಯಾವ ಕಾಲದಲ್ಲಿ ಹೇಳದೆಯೋ ರಾಜೀವ ಮಣಿಮಯ. ಈ ನಾಡಿನ ಮಹಾ ಮುತ್ತೈದೆ ನೀನು, ಪರಮ ಮುತ್ತೈದೆ. ಹಾಗೆ ತಿಳ್ಕೊ, ದೇವರನ್ನೇ ಉಳಿದವರು ಒಪ್ಪಿಕೊಳ್ಳದೆ ಇದ್ರು ಸಹ ನೀನಂತ ತಿಳ್ಕೊಂಡಿದ್ದಿ. ಆ ಎರಡು ನಿನ್ನ ಕೈಗಳು ಪರಮ ಅಮೃತ ಹಸ್ತಗಳು. ಆ ಅಮೃತ ಹಸ್ತಗಳಿಂದ ಅವಳ ತಲೆ ಮೇಲೆ ಒಂದು ಮುತ್ತಿನ ಕಿರೀಟ ಇಡಿ ನೋಡೋಣ. ಬೆಳಗಾಗಿ ಸೂರ್ಯ ಸಖಿಯಳ ಕಂಡು ಚಂದ್ರಮುಖಿ, ಬೆರಗಾಗಿ ಸೂರ್ಯ ಸಖಿಯಳ ಕಂಡು ಚಂದ್ರಮುಖಿ, ಕರದೊಳಿಗ ಮುತ್ತಿನ ಕಿರೀಟವನು ದಿಟ್ಟಿಸುತ್ತ, ಮುತ್ತಿನ ಕಿರೀಟವನು ದಿಟ್ಟಿಸುತ್ತ, ನಿನ್ನ ಕೈಯಿಂದಲೇ ನಾನು ಚಿನ್ನದ ಕಿರೀಟವನ್ನು ತೊಡಿಸಿಕೊಂಡೇನು. ಚಿನ್ನದ ಕಿರೀಟ ನಿನ್ನ ತಲೆಗೆ, ಅದು ನನ್ನ ಕೈಯಿಂದ ಸಾಧ್ಯವೇ ಇಲ್ಲ. ಅಂತಹ ದುಸ್ಥಿತಿ ಬಂದಾಗ ನಾನು ಆತ್ಮಹತ್ಯೆ ಮಾಡಿಕೊಂಡೇನು ಹೊರತು ನಿನ್ನಂತಹ ದರಿದ್ರರ ಬಳಿಗೆ ಬರಲಾರೆ, ಕಿರೀಟ ತೊಡಿಸಲಾರೆ. ಇಲ್ಲ, ಶುಕ್ರವಾರ ಮಾತ್ರ ಸ್ವಲ್ಪ ಜೋರಾಗಿದೆ. ಇಲ್ಲ ಗಡಿಬಿಡಿ ಮಾಡಬೇಡಿ, ನಾನೇ ಸ್ವಲ್ಪ ಮರೆತು ಬಿಟ್ಟೆ. ಅವಸರ ಆಯ್ತು, ಅದು ಕಿರೀಟದಾರ ಪಟ್ಟಾಭಿಷೇಕ ಮಹೋತ್ಸವ ಅಂದ್ರೆ ಹೌದು, ಅದೊಂದು ಮಂಗಳ ಕಾರ್ಯ. ಕಿರೀಟಧಾರಣೆ ಅಂತ ಹೇಳಿದ್ರೆ ಅದೊಂದು ಶುಭ ಕಾರ್ಯ. ಹೌದೇ, ಈ ಶುಭ ಕಾರ್ಯಗಳಿಗೆ ಶುದ್ಧಾಚಾರದಲ್ಲಿ ಇರಬೇಕಲ್ಲ. ಹೌದು, ನಂಗ್ ಮರ್ತೋಗಿತ್ತು. ಏನು? ನಂಗ್ 4-5 ನೀರು ಬೇಡ ಆಯ್ತಾ ಸೋಮನೇರೆ? ನಿನ್ನೆ 6 ದಿವಸ ಆಯ್ತು ಅಂತೇಳಿ ನಾನು ಹಾಸಿಗೆ ಎಲ್ಲ ಬಿದ್ಕೊಂಡಿದ್ದೆ. ನೀನು ಹಳೆಯ ಕೊರಡು ಬೆಳಗಾದ್ಮೇಲೆ ಗೊತ್ತಾಯ್ತು ದೇವಳ ಕತೆ. ಹಾಗೆ ಚಂದ್ರಮುಖಿ ಹುಟ್ಟಿಯುವ ಚಂಡಿನ ಹಾಗೆ ಸದಾ ಕಾಲ ಉತ್ಸಾಹದಿಂದ ಇರ್ತಾ ಇರೋಳು ನಮ್ಮಲ್ಲಿ ಯಾರು ಅಂತ ಕೇಳಿದ್ರು ನೀನೊಬ್ಬಳು ಮಾತ್ರ. ಅಷ್ಟೇ ಉತ್ಸಾಹದಿಂದ ಸೂರ್ಯ ಸಖಿಯ ತಲೆಗೆ ಕಿರೀಟ ತೊಡಿಸುವುದಕ್ಕೆ ಹೋದವಳು ನೀನು. ಆದ್ರೆ ಅವಳನ್ನು ಕಾಣ್ತಾ ಇದ್ದ ಹಾಗೆ ಗರುಡದಲ್ಲಿ ಕಂಡಂತಹ ಸರ್ಪ ಹೇಗೆ ಬಿಲ ಹುಡುಕುವ ಪ್ರಯತ್ನ ಮಾಡ್ತದೆಯೋ ಹಾಗೆ ನೀನು ಗುಹೆ ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಿ. ನಿನ್ನ ಆಳತ್ತರ ದೇಹವನ್ನು ಕುಣಿಸಿ ಮರೆ ಮಾಡ್ತಾ ಇದ್ದಿ. ಏನಾಯ್ತು ನಿನಗೆ? ಗಾಬರಿ ಆಗಿದ್ದಿ, ಹೆದರಿಕೊಳ್ತಾ ಇದ್ದಿ. ಈಗ ಹೆದರಿಕೊಳ್ಬೇಕಿದ್ರೆ ನೀನು ತಪ್ಪು ಮಾಡಿದ್ಯಾ? ಬೇಡ, ನೀನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ಯಾ? ನಿಜವಾಗಿಯೂ ನೀನ್ ಯಾರೊಬ್ಬರಿಗೂ ಅನ್ಯಾಯ ಮಾಡಿದವಳಲ್ವಂತ.
ನ್ಯಾಯವೇ ತನ್ನ ಕಡೆಗೆ ಹರಿದು ಬರುವ ಹಾಗೆ ಮಾಡಿದವಳು ಅಂತ ನಾನು ಕೇಳಿದ್ದೇನೆ. ನ್ಯಾಯ ಏನು? ನಿರ್ಣಾಯಕರೇ ತಮ್ಮ ಕಡೆ ಬರುವಾಗ ಮಾಡಿಕೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಿನ್ನ ಕಬಂಧ ಬಾಹುವನ್ನು ಚಾಚಿ ವಿಶಾಲವಾದ ಆಲದ ಮರದ ಹಾಗೆ ಬೆಳೆದವಳು ನೀನು. ಆದ್ರೆ ಆ ಆಲದ ಮರದ ಅಡಿಯಲ್ಲಿ ಬೇರೆ ಯಾರಿಗೂ ಬೆಳೆಯುವುದಕ್ಕೆ ನೀನು ಅವಕಾಶವನ್ನೇ ಕೊಡಲಿಲ್ಲ ಅಂತ ನಾನಂತೂ ಹೇಳುವುದಿಲ್ಲ ನೋಡು. ಹೇಗೆ ಬೇರೆಯವರು ಬೆಳೀತಾರೆ, ಕತ್ತೆ ಮೇಲಿನ ಮೇಲೆ ಮತ್ತೆ ಮೇಲು ಮಾತಾಡ್ಬಿಟ್ರಿ. ನನಗಂತೂ ಈಗ ಹೆಂಡತಿ ಮೇಲೆ ಅಭಿಮಾನ ಹೆಚ್ಚಾಗ್ತಾ ಉಂಟಪ್ಪ. ಅಂತ ಒಂದು ವಿಭಾಗದಲ್ಲಿ ಸ್ವಲ್ಪ ನೋವಾಗುವುದು ಸಹಜ, ಯಾಕಂದ್ರೆ ಈ ಮೊದಲು ಇಲ್ಲಿನ ಮಹಾರಾಣಿಯಾಗಿ ವಿಜೃಂಭಿಸ್ತವಳು ನೀನು. ಆದ್ರೆ ಏನಾಗ್ತಿ ಗೊತ್ತಾ ಚಂದ್ರಮುಖಿ, ಈ ಚಂದ್ರಕಾಂತ ಮಣಿ ಅಂತ ಒಂದು ವಸ್ತು ನೋಡು. ಶಶಿಕಾಂತ ಕಿಶಕಾಂತ ಸರಿ ಶಶಿಕಾಂತ ಆ ಶಶಿಕಾಂತ ಮಣಿಯನ್ನು ಉರಿಯುತ್ತಿರುವಂತಹ ಬೆಂಕಿಗೆ ಹಾಕಿದ್ರೆ ಬೆಂಕಿಗೆ ಚಂದ್ರಕಾಂತ ಶಶಿಕಾಂತ ಹೌದಾ ಬೆಂಕಿಗೆ ಹಾಕಿದ್ರೆ ಆ ಬೆಂಕಿ ಉರಿಯೋ ಹಾಗೆ ಕಾಣುತ್ತದೆ ಬಿಟ್ರೆ ದಹಿಸುವ ತನ್ನ ಚೈತನ್ಯವನ್ನೇ ಕಳೆದುಕೊಂಡು ಬಿಡ್ತದಂತೆ. ಪಾಪ ಪಾಪ ಪಾಪ, ನಿನ್ನ ಅವಸ್ಥೆ ಹಾಗಾಗಿದೆ ಅಂತ ನನಗೆ ಅರ್ಥ ಆಗ್ತದೆ. ಅಯ್ಯೋ ನನ್ನ ಬದುಕಿನಲ್ಲಿ ಹೀಗೊಂದು ದುರಂತ ನಡೆದು ಹೋಯ್ತಲ್ಲ ಎನ್ನುವ ಹಾಗೆ ನೀನು ತೀರ ಸಂತಾಪ ಪಡಬಾರದು. ಯಾಕೆ ಗೊತ್ತಾ? ಸಂತಾಪಾತ್ ಪೃಶ್ಯತೆ ರೂಪಂ, ಸಂತಾಪಾತ್ ಪೃಶ್ಯತೆ ಜ್ಞಾನಂ, ಸಂತಾಪಾತ್ ಪೃಶ್ಯತೆ ಬಲಂ, ಸಂತಾಪಾತ್ ವ್ಯಾಧಿರುಚ್ಯತೆ. ಅಂದ್ರೆ ಒಳಗಿಂದೊಳಗೆ ಸಂಕಟ ಪಡ್ತಾ ಇದ್ರೆ ನಿನ್ನ ಚಂದದ ರೂಪ ಹಾಳಾಗಿ ಹೋಗ್ತದೆ, ಬುದ್ಧಿ ಮದಡಾಗಿ ಹೋಗ್ತದೆ, ನಿನ್ನ ಮಹಾಬಲ ದುರ್ಬಲವಾಗಿ ಹೋಗ್ತದೆ, ಬರಬಾರ್ದು ರೋಗ ಎಲ್ಲ ಬರ್ತದಂತ. ಎಷ್ಟು ಹೊಗಳ್ತೀರಪ್ಪ ಈಗ ಮತ್ತಷ್ಟು ಹೆಣ್ತೀವಿ. ಎಂತ ಸನ್ಮಾನ ಮಾಡ್ತೀರಿ ಮಾರ್ರೆ ನೀವು? ರೇಷ್ಮೆ ಶಾಲೊಳಗೆ ಏನು ಸುತ್ತಕೊಂಡು ಹೊಡಿತಾ ಇದ್ರಿ ಅಂತ ಪಕ್ಕನೆ ಯಾರಿಗೂ ಗೊತ್ತಾಗುತ್ತೆ. ಕಾಲಗರ್ಭ ನೋಡಿದೆ ಚಂದ್ರಮುಖಿ, ಕಾಲ ಕಲಸದ ಪಾಠ ಇಲ್ಲ, ಕಾಲ ಮರಸದ ನೋವಿಲ್ಲ. ಕಾಲಗರ್ಭದಲ್ಲಿ ರಾಜ ರಂಕನಾಗುತ್ತಾನೆ, ರಂಕರಾಜನಾಗುತ್ತಾನೆ ನೆನಪಿಟ್ಟುಕೊಳ್ಳಬೇಕು. ಸಮುದ್ರಕ್ಕೆ ಭರತ ಬಂದಾಗ ಮೀನುಗಳು ಇರುವೆಗಳನ್ನು ತಿನ್ನುತ್ತವೆ, ಅದೇ ಸಮುದ್ರಕ್ಕೆ ಇಳಿತ ಆರಂಭ ಆದಾಗ ಇರುವೆಗಳು ಮೀನನ್ನು ತಿನ್ನುತ್ತವೆ. ಹಾಗೆ ಪ್ರತಿಯೊಬ್ಬರಿಗೂ ನಾಲ್ಕು ನಾಲ್ಕು ವರ್ಷ ಮಾತ್ರ ಹಾರಾಟ, ಆಮೇಲೆ ಆ ಜಾಗಕ್ಕೆ ಮತ್ತೊಬ್ಬರು ಬಂದೇ ಬರ್ತಾರೆ. ನಾನೇ ಯಾವ ಕಾಲಕ್ಕೂ ಇರ್ತೇನೆ ಎನ್ನುವ ಹಾಗೆ ಅಹಂಕಾರ ಮತ್ತರ ಆಗಬಾರದು. ಗರ್ವ ಪಡುವುದಕ್ಕೆ ನಮ್ಮ ಸ್ವಂತದಂತೂ ಏನುಂಟು ಹೇಳಿ ಪ್ರಪಂಚದಲ್ಲಿ? ನಮಗೆ ಜನ್ಮ ಕೊಟ್ಟವರು ಬೇರೆಯವರು, ನಮಗೆ ಹೆಸರಿಟ್ಟವರು ಬೇರೆಯವರು, ನಮಗೆ ಅನ್ನ ಕೊಟ್ಟವರು ಬೇರೆಯವರು, ನಮಗೆ ವಿದ್ಯೆ ಕೊಟ್ಟವರು ಬೇರೆಯವರು, ನಮಗೆ ಉದ್ಯೋಗ ಕೊಡುವವರು ಬೇರೆಯವರು, ನಾಳೆ ನಾವು ಸತ್ತಾಗ ನಮ್ಮನ್ನು ಸ್ಮಶಾನಕ್ಕೆ ಕೊಂಡೊಯ್ಯುವವರು ಬೇರೆಯವರು. ಈ ಕಿರೀಟ ಮಾಡಿಸ್ಕೊಟ್ಟದ್ದು ಬೇರೆಯವರೇ, ಈಗ ಇಡಬೇಕಾದ್ದು ಬೇರೆಯವರಿಗೆ. ಹಾಗಾಗಿ ಮತ್ತೊಬ್ಬರನ್ನು ನಿಕೃಷ್ಟವಾಗಿ ಕಾಣುವಂತಹ ಸ್ವಭಾವ ಯಾರಿಗೂ ಒಳ್ಳೇದಲ್ವೇ ಅಲ್ಲ. ನಾನು ಶ್ರೇಷ್ಠ ಎನ್ನುವಂತ ಅಭಿಮಾನ ಪ್ರತಿಯೊಬ್ಬರಿಗೂ ಇರಬೇಕು, ಆದ್ರೆ ನಾನೇ ಸರ್ವಶ್ರೇಷ್ಠ ಎನ್ನುವಂತ ಅಹಂಕಾರ ಒಳ್ಳೇದಲ್ಲ. ಕತ್ತು ಬಿಟ್ಟಾಗ ಮಾತ್ರ ಈ ಜಗತ್ತು ನಮ್ಮ ಜೊತೆಯಲ್ಲಿ ಇರ್ತದೆ, ಅದನ್ನು ಯಾವ ಕಾಲಕ್ಕೂ ಮರೆಯಬಾರದು. ಎಷ್ಟು ವರ್ಷ ಆಯ್ತು ನಿನ್ನ ಹಾರಾಟ ಇಲ್ಲ ಆರಂಭವಾಗಿ? ಇಷ್ಟು ವರ್ಷಕ್ಕೂ ನೀನು ಆಡಿದ ಮಾತು ಮಾಡಿದ ಕಾರ್ಯ ನಡೆದಿದ್ದೆ ದಾರಿ ಹೇಳುವವರಿಲ್ಲ ಕೇಳುವವರಿಲ್ಲ, ನಿನ್ನದೇ ಯಜಮಾನಿ ಚೆಲ್ಲುವ. ಹಾಗಂತ ಯಾರ್ಯಾರು ನನಗೆ ಅನುಕೂಲರಾಗಿದ್ದಾರೋ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಸಹಾಯ ಮಾಡಿದ್ದೆ ಅಂತ ನೀನು. ಹೌದೌದು, ದೊಡ್ಡ ಫಲಾನುಭವಿಯೇ ನಾನು. ಆದ್ರೆ ಹೆಚ್ಚು ಪ್ರಯೋಗ ನೀನೇ ಪಡೆದಿದ್ದಿ ಅಂತ ನಾನು ಕೇಳಿದ್ದೇನೆ. ಆದ್ರೆ ಇನ್ನು ಮುಂದೆ ನಿನ್ನ ಹಾರಾಟ ಹೋರಾಟ ಏನು ನಡೆಯುವುದಲ್ಲ ಚಂದ್ರಮುಖಿ. ಯಾಕೆ ಅದನ್ನ ನಾವು ಹೇಳಬೇಕಾದತ್ತು? ಈಗ ನಾವು ಹೇಳಬೇಕಂತ. ಚಂದ್ರಮುಖಿ ಎದುರು ಸೂರ್ಯಸಕ್ಕೆ ಬಂದಾಯ್ತು, ಸ್ವಂತ ಬೆಳಕಿರುವುದು ಸೂರ್ಯನಿಗೆ ಹೊರತು ಚಂದ್ರನಿಗಲ್ಲವೇ ಅಲ್ಲ. ಇಲ್ವಾ ಇಲ್ಲಿ ಉಗ್ರ ನರಸಿಂಹನ ಎದುರು ಹನುಮಂತನ ಪ್ರತಿಷ್ಠಾಪನೆ ಮಾಡಿರುವುದು ಯಾಕೆ ಗೊತ್ತಾ? ಭಕ್ತಿ 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 ಅದಲ್ಲ ಆರಂಭ ಮಾಡಿದ್ದೆ. ನರಸಿಂಹನ ಪ್ರತಾಪ ಸ್ವಲ್ಪ ತಣ್ಣಗಾಗಲಿ ಎಂಬ ಕಾರಣಕ್ಕಾಗಿ ಹಾಗೆ ಮಾಡಿದ್ದಷ್ಟೇ. ಏನು ಯಜಮಾನರಿ ಕಲಿಸ್ತೆ ನೀನು? ನಿನ್ನ ಹಾಗೆ ಯಾರ್ಯಾರು ಯಜಮಾನರಿ ಕಲಿಸುವುದಕ್ಕೆ ಹೊರಟಿದ್ದಾರು ಅವರಿಗೆಲ್ಲ ಕಲಿಸಬೇಕು ಕಲಿಸಬೇಕು ಅಂತ ಬಹಳ ವರ್ಷದಿಂದ ಕಾಯ್ತಾ ಇದ್ದೆ. ಅದರಲ್ಲೂ ಬಹುಮುಖ್ಯವಾಗಿ ನಿನಗೆ ಪ್ರತಿಸ್ಪರ್ಧಿಯಾದವಳು ಎಲ್ಲಿ ಸಿಗ್ತಾಳೆ ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದವರಾರು. ನನ್ನ ಹೊಸ ಸಂಶೋಧನೆಗೆ ಈ ವರ್ಷ ಸಿಕ್ಕಿದವಳು ಆ ಸೂರ್ಯಸಖಿ. ಅವಳೇ ಕಾಡಿದವಳಲ್ಲ, ಬಹಳ ತಿರುಗಾಟ ಮಾಡಿದವಳು, ಬಹಳ ಅನುಭವಿ ಹೌದು, ವಿಶ್ವವಿದ್ಯಾನಿಲಯದಲ್ಲಿ ಕಲಿತು ಬಂದವಳು. ಮನಸ್ಸು ಮಾಡಿದ್ರೆ ಯಾರಿಗೂ ಕಲಿಸುವಂತಹ ಸಾಮರ್ಥ್ಯ ಇದ್ದದಿದ್ರೆ ಪ್ರಪಂಚದಲ್ಲಿ ಆ ಸೂರ್ಯಸಖಿಗೆ ಮಾತ್ರ. ಅವಳು ಒಲಿದಳು ಅಂತಾದ್ರೆ ತೃಪ್ತಿ ಶಂಕರ ಇದ್ದ ಹಾಗೆ, ಮುನಿದಳು ಅಂತಾದ್ರೆ ಬೆಂಕಿ ಶಂಕರ ಇದ್ದ ಹಾಗೆ. ಹಾಗಾಗಿ ಬಹಳ ಜಾಗ್ರತೆ ಮಾಡಿಕೊಳ್ಬೇಕು. ಇನ್ನೂ ಬಹುಮುಖ್ಯವಾಗಿ ಏನು ಅಂತ ಕೇಳಿದ್ರೆ, ಈ ಪ್ರಪಂಚದಲ್ಲಿ ಒಳ್ಳೆಯವರಿಗೆ ಒಳ್ಳೆಯವರು ಬಹಳ ಮಂದಿ ಸಿಗಬಹುದು, ಕೆಟ್ಟವರಿಗೂ ಒಳ್ಳೆಯವಳು ಯಾರು ಅಂತ ಕೇಳಿದ್ರೆ ಸೂರ್ಯಸಖಿ ಮಾತ್ರ. ವಿರಸ ಕಿರೀಟವನ್ನು ಇಷ್ಟು ಹೇಳಿಸಿಕೊಳ್ಳುವ ಮೊದಲೇ ನಾಲ್ಕು ಕಿರೀಟ ಇಟ್ಟಿದ್ದಾಗಲೇ
ನೀವೆಲ್ಲ ಸಭ್ಯ ಸಭಾಸದರು, ಈ ಹೊತ್ತಿಗೆ ಮೌನವಾಗಿದ್ದು ಆಶೀರ್ವಾದ ಕೈ ಎತ್ತಿ ಆಶೀರ್ವಾದ ಮಾಡಿದ್ರೆ ಸಾಕು. ಚಪ್ಪಾಳೆ ಹೊಡೆದು ಸ್ವಲ್ಪ ತಾಕಿದೆ.